ಕರ್ನಾಟಕ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ 56ನೇ ಚಿತ್ರ ಕಾಟೇರ ಚಿತ್ರಮಂದಿರದಲ್ಲಿ ಧೂಳೆಬ್ಬಿಸಲು ಸಜ್ಜಾಗುತ್ತಿದೆ. ಹಾಗಾದ್ರೆ ಕಾಟೇರ ಸಿನಿಮಾದ ವಿಶೇಷತೆಗಳೇನಿರಬಹುದು ಎಂದು ಈ ವಿಡಿಯೋ ಮೂಲಕ ತಿಳಿಯೋಣ ಬನ್ನಿ. ಡಿ ಬಾಸ್ ಅಂದ್ರೇನೆ ಬಾಕ್ಸ್ ಆಫೀಸ್ ಸುಲ್ತಾನ್. ಅವರ ಎಲ್ಲಾ ಸಿನಿಮಾನು ಥಿಯೇಟರ್ ನಲ್ಲಿ ಧೂಳೆಬ್ಬಿಸುತ್ತೆ. ಹಾಗಾದ್ರೆ ಕಾಟೇರ ಸಿನಿಮಾ ಕತೆ ಹೇಗಿರುತ್ತೆ, ದರ್ಶನ್ ಅವರ ಪಾತ್ರ ಹೇಗಿರಬಹುದೆಂಬ ಕುತೂಹಲ ಡಿ ಬಾಸ್ ಅಭಿಮಾನಿಗಳಲ್ಲಿ ಹೆಚ್ಚುತ್ತಲೇ ಇದೆ. ಈಗಾಗಲೇ ಈ ಸಿನಿಮಾದ 3 ಪೋಸ್ಟರ್ ಗಳನ್ನ ಬಿಡುಗಡೆ ಮಾಡಿರುವ ಚಿತ್ರತಂಡ ಟ್ರೇಲರ್ ಬಿಡುಗಡೆಗೂ ಸಜ್ಜಾಗಿದೆ. ಈ ವರ್ಷದ ಕೊನೆಯೊಳಗೆ ಚಿತ್ರವನ್ನು ತೆರೆ ಮೇಲೆ ತರಲು ಚಿತ್ರತಂಡ ಪ್ಲಾನ್ ಮಾಡಿದೆ. ಇನ್ನು ಈ ಚಿತ್ರವನ್ನು ತರುಣ್ ಸುಧೀರ್ ನಿರ್ದೇಶಿಸುತ್ತಿದ್ದು ರಾಬರ್ಟ್ ಫಿಲಂನ ಯಶಸ್ಸಿನ ನಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ತರುಣ್ ಸುಧೀರ್ ಅವರು ಎರಡನೇ ಬಾರಿ ಮತ್ತೆ ಕೈಜೋಡಿಸಿದ್ದಾರೆ. ಈ ಸಿನಿಮಾದ ವಿಶೇಷತೆ ಎಂದರೆ ಕನಸಿನ ರಾಣಿ ಮಾಲಾಶ್ರೀ ಅವರ ಪುತ್ರಿ ರಾಧನಾ ರಾಮ್ ನಾಯಕ ನಟಿಯಾಗಿ ನಟಿಸುತ್ತಿದ್ದಾರೆ. ಇದು ರಾಧನಾ ರಾಮ್ ಅವರ ಮೊದಲನೇ ಚಿತ್ರವಾಗಿದ್ದು ಅಭಿಮಾನಿಗಳ ಕುತೂಹಲ ಹೆಚ್ಚಿಸಿದೆ. ಇನ್ನು ಚಿತ್ರತಂಡ ರಿಲೀಸ್ ಮಾಡಿರುವ 3 ಪೋಸ್ಟರ್ ಗಳನ್ನು ನೋಡೋದಾದ್ರೆ ಇದೊಂದು ಪಕ್ಕಾ ಹಳ್ಳಿ ಸ್ಟೈಲ್ ನ ಕಥೆಯಾಗಿದ್ದು ರೈತರ ಬಗೆಗಿನ ಚಿತ್ರವಾಗಿರುವಂತೆ ಕಾಣುತ್ತಿದೆ. ಏಕೆಂದರೆ ಎಲ್ಲಾ ಪೋಸ್ಟರ್ ನಲ್ಲೂ ಇದನ್ನೇ ಸೂಚಿಸುತ್ತಿದೆ. ಪೋಸ್ಟರ್ ನಲ್ಲಿ ಕಾಣುವಂತೆ 1974ರಲ್ಲಿ ನಡೆದ ರೈತರ ಹೋರಾಟದ ಬಗೆಗಿನ ಕಥೆಯಾಗಿರಬಹುದು. ಇನ್ನು ಕುಮಾರ್ ಗೋವಿಂದ್ ರವರು ದರ್ಶನ್ ರವರಿಗೆ ಅಣ್ಣನ ಪಾತ್ರವಾಗಿ ಮಾಡಿರುವಂತೆ ಕಾಣುತ್ತಿದೆ. ಇನ್ನು ದರ್ಶನ್ ರವರ ಪಾತ್ರ ನೋಡೋದಾದ್ರೆ ಮೋಷನ್ ಪೋಸ್ಟರ್ ನಲ್ಲಿ ಹೇಳಿರುವ ಡೈಲಾಗ್ ನಂತೆ ಊರಿನ ಜನತೆಗೆ ಬೆಂಬಲಿಸಿ ಅವರ ಪರವಾಗಿ ಹೋರಾಡಿದ್ದಾರೆ. ಒಟ್ಟಾರೆ ಇನ್ನು ಈ ಚಿತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಲು ಟ್ರೈಲರ್ ರಿಲೀಸ್ ವರೆಗೂ ಕಾಯಬೇಕಿದೆ. ಪ್ರತಿ ಮಚ್ಚು ಎರಡು ದಪ್ಪ ಕೆಂಪಾಗ್ತೈತೆ, ಬೆಂಕಿಲಿ ಬೆಂದಾಗ, ರಕ್ತದಲ್ಲಿ ನೆಂದಾಗ. ಇನ್ನಷ್ಟು ಇಂತಹ ಸ್ಪೆಷಲ್ ಸ್ಟೋರೀಸ್ಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.